ನಮಸ್ಕಾರ. ಚಿತ್ರ ಯಶಸ್ವಿಯಾಗಿದೆ, ಸಂತೋಷ ಆಗಿದೆ. ನಮ್ಮ ಟೀಮ್ನವರೆಲ್ಲರೂ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಯಶಸ್ವಿಯಾಗಿದೆ. ಆನಂದ ತುಂಬಿದ್ರಾಗಿದ್ದೀವಿ. ಪ್ರತಿ ಸರ್ತಿ ನಾನು ಹೇಮಂತ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಮ್ಮಿಬ್ಬರಿಗೂ ಒಂದು ಸಣ್ಣ ಅನುಮಾನ ಇರುತ್ತೆ. ಯಾವಾಗ ನಾನು ಸರಿ ಮಾಡ್ತಿದ್ದೀನಿ ಅನ್ನೋದು ಒಂದು ಅನುಮಾನ, ಅವನು ಸರಿ ಮಾಡ್ತಾ ಇಲ್ಲ ಅಂತ ಇನ್ನೊಂದು ಅನುಮಾನ. ಇಬ್ಬರು ಒಬ್ಬರನ್ನೊಬ್ಬರನ್ನ ಭಾಳ ಒಂದು ಅನುಮಾನದಲ್ಲೇ ನೋಡ್ತಾ ಇರ್ತೀವಿ. ಸಿನಿಮಾ ರಿಲೀಸ್ ಆದಾಗಿ ನಾವಿಬ್ಬರು ಆ ಸಿನಿಮಾ ನೋಡಿದ ಮೇಲೇ ನಮಗೆ ಒಂದು ಕ್ಲಿಯರ್ ಆಗೋದು, ಇಲ್ಲ ಪರವಾಗಿಲ್ಲ ಏನೋ ಭಾಳ ಗಂಭೀರ ಬರ್ತದೆ, ಸರಿಯಾದ ಏನೋ ಮಾಡಿದ್ದೀವಿ ಅಂತ. ಅದು ನಮಗೆ ಹಿಂದಿನ ಚಿತ್ರದಲ್ಲೂ ಆಗಿತ್ತು, ಸಾಧಾರಣ ಮೈಕಟ್ಟು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಈ ಸಿನಿಮಾದಲ್ಲೂ ಹಾಗೆ ಏನೋ ಸರಿ ಮಾಡ್ತಿದ್ದೀವಾ ಇಲ್ವಾ, ಸರಿ ಮಾಡ್ತಿದ್ದೀವಾ ಇಲ್ವಾ ಅನ್ನೋ ಆತಂಕದಲ್ಲೇ ಶೂಟಿಂಗ್ ಮುಗಿಸೋದ್ವಿ. ಆಮೇಲೆ ಚಿತ್ರ ನೋಡಿದ ಮೇಲೆ ಕೇಳಿದ್ರು ಏನು ಏನನ್ನಿಸ್ತು, ಪರವಾಗಿಲ್ಲ ಕಂಡಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಭಾಳ ವ್ಯವಧಾನದಲ್ಲಿ ನೋಡುವಂಥ ನೋಡಿಸ್ಕೊಂಡು ಹೋಗುವಂಥ ಒಂದು ಚಿತ್ರನ ಡೈರೆಕ್ಟ್ ಮಾಡಿದ್ದಾರೆ. ಈ ಥರದ ಚಿತ್ರ ನಮ್ಮ ಈ ಸಂದರ್ಭದಲ್ಲಿ ಸ್ವಲ್ಪ ಹೊಸದು. ಅದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಈ ಥರದ ಚಿತ್ರಗಳನ್ನು ಮಾಡಿದ್ದಾರೆ. ಆ ಥರದ ಪ್ಲೇಸು ವ್ಯವಧಾನದಿಂದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಜನಕ್ಕೆ ತಲುಪಿಸಿ ಮುಂದೋಗುವಂಥದ್ದು ಇದು ತುಂಬ ಖುಷಿ ಕೊಟ್ಟಿದೆ. ಆ್ಯಕ್ಟ್ರಾಗಿ ನಮಗೂ ಕೂಡ ಅಭಿನಯಿಸುವಾಗಲೂ ಖುಷಿ ಕೊಟ್ಟಿದೆ. ಯಶಸ್ವಿ ಆಗಿರುವಂಥ ಈ ಚಿತ್ರದ ಬಗ್ಗೆ ಜನರ ಅಭಿಪ್ರಾಯ ಕೇಳೋದು ಸಂತೋಷ ಆಗಿದೆ. ಈ ನಮ್ಮ ಹೀರೋ ಹೀರೋಯಿನ್ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಅದ್ವೈತ್ ಕ್ಯಾಮ್ರಾಮನ್ ಡೈರೆಕ್ಟ್ರು ಎಲ್ರಿಗೂ ಅನಂತ್ ಸರ್ಗೂ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆ. ಜೊತೆಗೆ ಪುಷಾಡವರು ಇಲ್ಲ, ಅವರ ಮೊದಲ ನಿರ್ಮಾಣದ ಚಿತ್ರ ಇದು. ಆ ಕಂಪ್ನಿಗೂ ಮತ್ತು ಅಪ್ಪು ಸರ್ ಮತ್ತು ಅವರ ಶ್ರೀಮತಿಯವರಿಗೂ ಹೃತ್ಪೂರ್ವಕವಾದ ಅಭಿನಂದನೆ.